ಹಲೋ ಫ್ರೆಂಡ್ಸ್ ಲೇಡೀಸ್ ಕ್ರೇಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಯಾರಿಯಲ್ಲಿ ಲೆಹೆಂಗಾವನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ನೋಡೋಣ ಈ ರೀತಿಯಾದಂತಹ ಸ್ಯಾರಿ ಐತಿ ಇದರೊಳಗೆ ನಾವು ತ್ರೀ ಪೀಸ್ ಲೆಹೆಂಗಾ ಸೆಟ್ಟನ್ನು ಸ್ಟಿಚ್ ಮಾಡಾಕ್ತೀನಿ ಲೆಹೆಂಗಾ ಬ್ಲೌಸ್ ಮತ್ತು ಅದ್ರ ಮೇಲೆ ಜಾಕೆಟ್ ಈ ರೀತಿ ತ್ರೀ ಪೀಸ್ ಡ್ರೆಸ್ಸನ್ನು ಸ್ಟಿಚ್ ಮಾಡಬೇಕಾಗಿತ್ತು ಸ್ಯಾರಿ ಒಳಗೆ ಈ ರೀತಿಯಾದಂತಹ ಸ್ಯಾರಿ ಐತಿ ಇದು ಸೆರಗು ಮೊದಲಿಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಲೆಹೆಂಗಾವನ್ನು ಸ್ಟಿಚ್ ಮಾಡೋಣ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ಬ್ಲೌಸ್ ಮತ್ತು ಜಾಕೆಟನ್ನು ಸ್ಟಿಚ್ ಮಾಡೋಣ ನಾನು ಲೆಹೆಂಗಾವನ್ನು ಸ್ಟಿಚ್ ಮಾಡೋದಕ್ಕೆ ಟೋಟಲಿ ಮೂರು ಮೀಟ್ರ್ ಬಟ್ಟೆಯನ್ನು ತಗೋತೀನಿ ಬಹಳಷ್ಟು ಜನ ಕಮೆಂಟ್ ಮಾಡ್ತಾರೆ ಎಷ್ಟು ಮೀಟ್ರ್ ಬಟ್ಟೆಯನ್ನು ತಗೋಬೇಕು ದೊಡ್ಡವ್ರಿಗೆ ಸಣ್ಣವ್ರಿಗೆ ಅಂತ ಈ ರೀತಿ ಕೇಳ್ತಿರ್ತಾರೆ ಯಾವಾಗಲೂ ನಾವು ಸೊಂಟದ ಅಳತೆ ಇರ್ತೈತಲ್ಲ ಅದಕ್ಕಿಂತಲೂ ನಾಲ್ಕು ಪಟ್ಟು ನಾವು ಅದರ ನಾಲ್ಕು ಪಟ್ಟು ಬಟ್ಟೆಯನ್ನು ತಗೋಬೇಕು ಲೆಹೆಂಗಾ ಸ್ಟಿಚಿಂಗೋಸ್ಕರ ಇಲ್ಲಿ ಸೊಂಟದ ಅಳತೆ ಇಪ್ಪತ್ತೊಂಬತ್ತು ಇಂಚ್ ಐತಿ ಇಪ್ಪತ್ತೊಂಬತ್ತು ಇಂಚ್ ಅಂದ್ರೆ ಎಪ್ಪತ್ತೈದು ಸೆಂಟಿಮೀಟ್ರ್ ಆಯಿತು ಎಪ್ಪತ್ತೈದು ಸೆಂಟಿಮೀಟ್ರ್ ಅದರ ನಾಲ್ಕು ಪಟ್ಟು ಅಂದ್ರೆ ಟೋಟಲಿ ಮುನ್ನೂರು ಸೆಂಟಿಮೀಟ್ರ್ ಮುನ್ನೂರು ಸೆಂಟಿಮೀಟ್ರ್ ಅಂದ್ರೆ ಮೂರು ಮೀಟ್ರ್ ಆಯಿತು ಟೋಟಲಿ ನಾನು ಮೂರು ಮೀಟ್ರ್ ಬಟ್ಟೆಯನ್ನು ತಗೊಂಡಿನಿ ಈ ರೀತಿಯಾಗಿ ನಿಮ್ಮ ನಿಮ್ಮ ಮೇಜರ್ಮೆಂಟ್ ಪ್ರಕಾರ ನೀವು ಬಟ್ಟೆಯನ್ನು ತಗೋಬೇಕಾಗ್ತೈತಿ ಇದಕ್ಕಿಂತಲೂ ದಪ್ಪ ಇದ್ರಂದ್ರೆ ಮೂರುವರೆ ನಾಲ್ಕು ಮೂರುವರೆ ಮೀಟ್ರ್ ಮತ್ತು ನಲ್ವತ್ತು ಇಂಚು ಸೊಂಟದ ಸುತ್ತಳತೆ ಇತ್ತಂದ್ರೆ ನಾಲ್ಕರಿಂದ ನಾಲ್ಕೂವರೆ ಮೀಟ್ರ್ ಬಟ್ಟೆ ಬೇಕಾಗ್ತೈತಿ ಈಗ ಇಪ್ಪತ್ತೊಂಬತ್ತು ಇಂಚು ಸೊಂಟದ ಸುತ್ತಳತೆ ಮತ್ತು ಲೆಂತ್ ಫಾರ್ಟಿ ಒನ್ ಇಂಚ್ ರೆಡಿ ಮಾಡಬೇಕು ಫೋಟಿ ಒನ್ ಇಂಚಲ್ಲಿ ನಾವು ಎರಡು ಇಂಚ್ ಮೇಲ್ಗಡೆ ಬೆಲ್ಟ್ ಕಟ್ ಮಾಡ್ಕೊ ಸ್ಟಿಚ್ ಮಾಡ್ಕೋತೀವಿ ಎರಡು ಇಂಚ್ ಮೈನಸ್ ಮಾಡಿದ್ರೆ ಮೂವತ್ತೊಂಬತ್ತು ಇಂಚಾಯಿತು ಮೂವತ್ತೊಂಬತ್ತು ಇಂಚ್ಗೆ ಒನ್ ಇಂಚ್ ಆ್ಯಡ್ ಮಾಡ್ಕೋತೀನಿ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ಲೆಹಂಗಾದ ಲೆಂಗ್ತವನ್ನು ಲೆಂಗ್ತನ್ನು ಅನ್ನು ನಾನು ನಲವತ್ತು ಇಂಚ್ಗೆ ಕಟ್ ಮಾಡ್ಕೊಂಡೀನಿ ಈಗ ನೆಕ್ಸ್ಟ್ ನಾವು ಬೆಲ್ಟ್ಗಾಗಿ ಕಟ್ ಮಾಡ್ಕೊಳ್ಳೋಣ ತುಂಬಾ ಈಸಿ ಮೆಥಡಲ್ಲಿ ನಾವು ಈ ರೀತಿ ಲೆಹೆಂಗವನ್ನು ಸ್ಟಿಚ್ ಮಾಡ್ಬೋದು ವಿತೌಟ್ ಲೈನಿಂಗ್ ಈ ಲೆಹೆಂಗಾವನ್ನ ಸ್ಟಿಚ್ ಮಾಡಾಕ್ತೀನಿ ಯಾಕಂದರೆ ಆಲ್ರೆಡಿ ಇದು ಸ್ಯಾರಿನೇ ತುಂಬಾ ದಪ್ಪ ಐತೆ ಅದಕ್ಕೋಸ್ಕರ ಯಾವುದೇ ರೀತಿಯಾದ ಲೈನಿಂಗನ್ನು ಬಳಸಿಲ್ಲ ಈಗ ಬೆಲ್ಟ್ಗಾಗಿನೂ ಕೂಡ ನಾನು ಯಾವುದೇ ರೀತಿ ಲೈನಿಂಗನ್ನು ಆ್ಯಡ್ ಮಾಡ್ಕೊಳ್ಳಲ್ಲ ಡೈರೆಕ್ಟಾಗಿ ಇದೇ ಬಟ್ಟೆಯನ್ನು ಅಟ್ಯಾಚ್ ಮಾಡ್ಕೋತೀನಿ ಬೆಲ್ಟ್ಗಾಗಿ ನಾನು ಒನ್ ಸೈಡ್ ಬಾರ್ಡ್ರನ್ನು ಕಟ್ ಮಾಡ್ಕೊತೀನಿ ಬೆಲ್ಟ್ನ ಅಗಲ ಸೊಂಟದ ಸುತ್ತಳತೆಗೆ ನಾವು ನಾಲ್ಕು ಇಂಚನ ಆ್ಯಡ್ ಮಾಡ್ಕೋಬೇಕು ಮೂವತ್ತ್ಮೂರು ಇಂಚಾಯಿತು ಒನ್ ಇಂಚ್ ಎಕ್ಸ್ಟ್ರಾ ನಾವು ಫೋಲ್ಡಿಂಗೋಸ್ಕರ ಟೋಟಲಿ ಐದು ಇಂಚನ್ನು ಆ್ಯಡ್ ಮಾಡ್ಕೋತೀವಿ ಟೋಟಲಿ ಮೂವತ್ತ್ನಾಲ್ಕು ಇಂಚ್ಗೆ ಬೆಲ್ಟ್ನ ಅಗಲವನ್ನು ಮಾರ್ಕ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ಐದು ಇಂಚು ಉದ್ದದ ಬೆಲ್ಟ್ ಯಾಕಂದರೆ ಎರಡು ಇಂಚ್ ಬೆಲ್ಟ್ ರೆಡಿ ಮಾಡ್ಕೋಬೇಕು ಅದನ್ನು ಡಬಲ್ ಫೋಲ್ಡ್ ಮಾಡ್ಕೋತೀವಿ ನಾಲ್ಕು ಆಯಿತು ಒನ್ ಇಂಚ್ ಎಕ್ಸ್ಟ್ರಾ ಹೊಲಿಗೆ ಮಾರ್ಜಿನ್ಗಾಗಿ ಟೋಟಲಿ ನಾವು ಐದು ಇಂಚು ಉದ್ದದ ಬೆಲ್ಟನ್ನು ಕಟ್ ಮಾಡ್ಕೋಬೇಕು ಯಾವುದೇ ಲೆಹೆಂಗಾ ಇರಲಿ ಬೆಲ್ಟ್ಗಾಗಿ ನಾವು ಐದು ಇಂಚು ಉದ್ದದ ಬೆಲ್ಟನ್ನೇ ಕಟ್ ಮಾಡ್ಕೋಬೇಕು ಬಟ್ಟೆಯನ್ನೇ ಕಟ್ ಮಾಡ್ಕೋಬೇಕು ಲೈನಿಂಗ್ ಬೇಕು ಅಂದರೆ ಇದ್ರ ಜೊತೆ ಲೈನಿಂಗ್ ಪೀಸನ್ನು ಕೂಡ ಕಟ್ ಮಾಡ್ಕೋಬೇಕು ತೆಳ್ಳಗಿತ್ತು ಸ್ಯಾರಿ ಅಂತಂದ್ರೆ ಲೈನಿಂಗ್ ಬಟ್ಟೆನೂ ಕೂಡ ಆ್ಯಡ್ ಮಾಡ್ಕೊಳ್ರಿ ಇದು ಆಲ್ರೆಡಿ ಥಿಕ್ಕೈತಿ ತುಂಬಾ ದಪ್ಪ ಐತಿ ಸ್ಯಾರಿ ಅದಕ್ಕೋಸ್ಕರ ನಾನು ಲೈನಿಂಗನ್ನು ಬಳಸಿಲ್ಲ ಬೆಲ್ಟ್ಗೂ ಕೂಡ ಇಲ್ಲ ಲೆಹೆಂಗಕ್ಕೂ ಕೂಡ ಇಲ್ಲ ಈಗ ಕಟಿಂಗ್ ಪೂರ್ತಿಯಾಗಿ ಮುಗ್ದೈತಿ ಲೆಹಂಗಾದ ಕಟಿಂಗ್ ಇದನ್ನು ಸ್ಟಿಚ್ ಮಾಡಿಕೊಳ್ಳೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಇದರ ಬ್ಲೌಸನ್ನು ಸ್ಟಿಚ್ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡ್ಬೋದು ಮೊದಲಿಗೆ ಬೆಲ್ಟ್ ರೆಡಿ ಮಾಡ್ಕೋತೀನಿ ಬೆಲ್ಟ್ನ ಎರಡು ಎಂಡ್ಸ್ಗಳನ್ನು ಈ ರೀತಿ ನಾವು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಮೊದಲಿಗೆ ನೋಡಿರಿ ತುಂಬಾ ಈಸಿ ಮೆಥಡಲ್ಲಿ ನಾವು ಲೆಹೆಂಗಾವನ್ನು ಸ್ಟಿಚ್ ಮಾಡ್ಬೋದು ನೋಡಿರಿ ಈ ರೀತಿಯಾಗಿ ಇನ್ನೊಂದು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ ನೆಕ್ಸ್ಟ್ ಈ ಬೆಲ್ಟ್ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಅಂದ್ರೆ ಬಾರ್ಡ್ರ್ ಕೆಳಗಡೆಗೆ ಬರಬೇಕು ಈ ರೀತಿ ಈ ಬಾರ್ಡ್ರನ್ನ ಕೆಳಗಡೆಗೆ ನಾವು ಪ್ಲೇಟ್ಸ್ಗಳನ್ನು ಮಾಡ್ಕೋತೀವಿ ಲೆಹೆಂಗಾದ ಪ್ಲೇಟ್ಸ್ಗಳನ್ನು ಅದಕ್ಕೋಸ್ಕರ ಈ ಬಾರ್ಡ್ರ್ ಯಾವಾಗಲೂ ಮಷಿನ್ ಕಡೆಗೆ ಮುಖ ಆಗಿರಬೇಕು ಆ ರೀತಿ ಇಟ್ಕೋಬೇಕು ಮತ್ತು ಬೆಲ್ಟನ್ನು ನಾನು ಸೀದಾ ಇಟ್ಕೊಂಡಿನಿ ಅದ್ರ ಮೇಲೆ ಈಗ ಲೆಹೆಂಗಾದ ಬಟ್ಟೆಯನ್ನು ಉಲ್ಟಾ ಇಟ್ಕೋಬೇಕು ಕೆಳಗಡೆಗೆ ಬಾರ್ಡ್ರ್ ಬರಬೇಕು ಬಾಲ್ಡ್ ಬಾರ್ಡ್ರ್ ಇರಲಾರ್ದ ಪಾರ್ಟನ್ನು ನಾವು ಮೇಲುಗಡೆ ಈ ರೀತಿ ಇಟ್ಕೋಬೇಕು ಮತ್ತು ಸೈಡ್ಸಲ್ಲಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಎರಡರಿಂದ ಮೂರು ಇಂಚ್ವರೆಗೂ ನಾವು ಸ್ಟಿಚ್ ಹಾಕೋಬೇಕು ನೋಡಿರಿ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಆದಮೇಲೆ ಬೆಲ್ಟ್ನ ಮೇಲೆ ಎರಡು ಫೋಲ್ಡ್ ಮಾಡ್ಕೊಂಡಿರ್ತೀವಲ್ಲ ಬೆಲ್ಟನ್ನು ಫೋಲ್ಡ್ ಮಾಡ್ಕೊಂಡಿವಿ ಮತ್ತು ಸ್ಕರ್ಟ್ ಪಾರ್ಟನ್ನು ಕೂಡ ಫೋಲ್ಡ್ ಮಾಡ್ಕೊಂಡಿವಿ ಎರಡನ್ನು ಈ ರೀತಿ ಒಂದು ಇಂಚ್ವರೆಗೂ ಸೀದಾ ಸ್ಟಿಚ್ ಹಾಕೊಳ್ರಿ ಮೇಲೆ ನಾವು ಪ್ಲೇಟ್ಸ್ಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ನಾನು ಪ್ಲೇಟ್ಸ್ನ ಆಗಲ್ಲ ಒನ್ ಇಂಚ್ ತಗೊಂಡಿನಿ ನೋಡ್ರಿ ಈ ರೀತಿಯಾಗಿ ಎಲ್ಲ ಪ್ಲೇಟ್ಸ್ಗಳು ಕೂಡ ಒಂದೇ ಸಮನಾಗಿತ್ತಂದ್ರೆ ಚೆನ್ನಾಗಿ ಕಾಣಿಸ್ತೈತಿ ಸ್ವಲ್ಪ ಒಂದು ಒಂದು ಪ್ಲೇಟ್ ಸಣ್ಣದು ಒಂದು ಪ್ಲೇಟ್ ದೊಡ್ಡದು ಬಂತಂದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಅದಕ್ಕೋಸ್ಕರ ಪ್ಲೇಟ್ಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ನೀಟಾಗಿ ಒಂದೇ ಸಮನಾಗಿ ಫೋಲ್ಡ್ ಮಾಡಿಕೊಡ್ರಿ ಒಂದು ಪ್ಲೇಟ್ ಮಾಡಿಕೊಂಡಾದಮೇಲೆ ಅದರ ಎಂಡ್ಗೆ ಮತ್ತೊಂದು ಅದು ಎಂಡ್ ಒಂದೆರಡು ಪಾಯಿಂಟಿಗೆ ನಾವು ಆ ಪ್ಲೇಟ್ನ ಒಂದು ಎರಡು ಪಾಯಿಂಟ್ ಮುಂಚೆಯೇ ನಾವು ಇನ್ನೊಂದು ಪ್ಲೇಟನ್ನು ಮಾಡ್ಕೋಬೇಕು ಅಂದರೆ ಒಂದ್ರ ಮೇಲೆ ಒಂದು ಪ್ಲೇಟ್ಸ್ ಚೆನ್ನಾಗಿ ಕಾಣಿಸ್ತಾವು ನೋಡ್ರಿ ಈ ರೀತಿಯಾಗಿ ಬೆಲ್ಟ್ನ ಕೆಳಗಡೆಗೆ ನಾವು ಲೆಹೆಂಗಾದ ಸ್ಕರ್ಟ್ ಪಾರ್ಟ್ನ ಮೇಲಿನ ಭಾಗವನ್ನು ಈ ರೀತಿ ಪ್ಲೇಟ್ಸ್ಗಳನ್ನು ಮಾಡಿ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ಬಳಸಿನೂ ಕೂಡ ನಾನು ಬಹಳಷ್ಟು ಲೆಹೆಂಗಾಗಳನ್ನು ಸ್ಟಿಚ್ ಮಾಡಿ ತೋರಿಸೀನಿ ಮೇಲ್ಗಡೆ ಐಕಾರ್ಡ್ನಲ್ಲಿ ನಾನು ಲೈನಿಂಗನ್ನು ಬಳಸಿ ಸ್ಟಿಚ್ ಮಾಡಿರುವಂತಹ ಲೆಹೆಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ಹಾಕೀನಿ ಆ ಕಾರ್ಡ್ ಮೇಲೆ ಐ ಕಾರ್ಡನ್ನು ಕ್ಲಿಕ್ ಮಾಡಿದರೆ ನೀವು ಲೆಹೆಂಗಾದ ಕಟಿಂಗ್ ಸ್ಟಿಚಿಂಗ್ ವಿಡಿಯೋವನ್ನು ಡಿಟೇಲಾಗಿ ನೋಡ್ಬೋದು ಮತ್ತು ರೀಸೆಂಟಾಗಿ ನಾನು ಸ್ಯಾರಿಯಲ್ಲಿ ಫ್ರಾಕ್ಗಳನ್ನು ಕೂಡ ಸ್ಟಿಚ್ ಮಾಡೀನಿ ಅದರ ಲಿಂಕನ್ನು ಕೂಡ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ ಮತ್ತು ಈ ವಿಡಿಯೋ ಎಂಡಲ್ಲೂ ಕೂಡ ವಿಡಿಯೋ ಲಿಂಕ್ಗಳನ್ನು ಕೊಟ್ಟಿರ್ತೀನಿ ಅವುಗಳ ಮೇಲೆ ಕ್ಲಿಕ್ ಮಾಡಿದರೆ ನೀವು ಫ್ರಾಕ್ನ ಕಟಿಂಗ್ ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೀವು ನೋಡ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋವನ್ನು ತೋರಿಸ್ತೀನಿ ಪ್ಲೇಟ್ಸ್ನ ಅಳತೆ ಒಂದೇ ಸಮ್ನಾಗಿತ್ತಂದ್ರೆ ನೀಟಾಗಿ ಕಾಣಿಸ್ತೈತಿ ಈ ರೀತಿಯಾಗಿ ನಾವು ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟ್ ಪ್ಲೇಟ್ಸ್ಗಳನ್ನ ಮಾಡ್ಕೋತಾ ಅಟ್ಯಾಚ್ ಮಾಡ್ಕೋಬೇಕು ಈಗ ನೆಕ್ಸ್ಟ್ ಬೆಲ್ಟ್ ಫೋಲ್ಡ್ ಮಾಡ್ಕೋಬೇಕು ಅದು ಯಾವ ರೀತಿ ನೋಡೋಣ ಮತ್ತು ಪ್ಲೇಟ್ಸ್ ಮಾಡೋದಾದ್ಮೇಲೆ ಇಷ್ಟು ಒಂದು ಮೂರಿಂದ ನಾಲ್ಕು ಇಂಚ್ ಎಕ್ಸ್ಟ್ರಾ ಇಂಚು ಫೋಲ್ಡಿಂಗ್ಗೋಸ್ಕರ ಬಿಟ್ಟು ಉಳಿದಿರುವಂತಹ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ನೋಡ್ರಿ ಈ ರೀತಿಯಾಗಿ ಎಕ್ಸ್ಟ್ರಾ ಇರುವಂತಹ ಬಟ್ಟೆಯನ್ನ ಕಟ್ ಮಾಡ್ಕೋತೀನಿ ಒಂದೊಂದ್ಸರ್ತಿ ಸರ್ತಿ ಆಗಿನೇ ಆಗ್ತೈತೆ ಬೆಲ್ಟ್ನ ಅಳತೆಗೆ ಸ್ಕರ್ಟ್ ಪಾರ್ಟ್ನ ಫೋಲ್ಡಿಂಗ್ಸ್ ಕರೆಕ್ಟಾಗಿ ಬರ್ತಾವೆ ಒಮ್ಮೆಮ್ಮೆ ಒಂದು ಎರಡರಿಂದ ಮೂರು ಇಂಚಿನಷ್ಟು ಎಕ್ಸ್ಟ್ರಾ ಬರ್ತೀವಿ ಈ ರೀತಿ ಕಟ್ ಆದಮೇಲೆ ಸೈಡಿಗೆ ನಾವು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಎರಡರಿಂದ ಮೂರು ಇಂಚ್ವರೆಗೂ ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ನೋಡಿರಿ ಈ ರೀತಿಯಾಗಿ ಎರಡರಿಂದ ಮೂರು ಇಂಚ್ವರೆಗೂ ನಾವು ಒಂದು ಲೈನ್ ಸ್ಟಿಚ್ ಹಾಕ್ಕೊಳ್ಳೋಣ ಡಬಲ್ ಫೋಲ್ಡ್ ಮಾಡಿಕೊಂಡು ಎರಡು ಸೈಡಲ್ಲೂ ಕೂಡ ಇದೇ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕು ಈಗ ಬೆಲ್ಟ್ನ ಕೆಳಗಡೆಗೆ ಸ್ಕರ್ಟ್ ಪಾರ್ಟನ್ನು ಪ್ಲೇಟ್ಸ್ಗಳನ್ನು ಮಾಡಿ ಅಟ್ಯಾಚ್ ಮಾಡ್ಕೊಂಡಿವಿ ನೆಕ್ಸ್ಟ್ ನಾವು ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಅದು ಯಾವ ರೀತಿ ಅನ್ನೋದನ್ನು ತೋರಿಸ್ತೀನಿ ಮೊದಲಿಗೆ ಬೆಲ್ಟ್ನ ಮೇಲಿನ ಭಾಗವನ್ನು ಈ ರೀತಿ ಒಂದು ಅರ್ಧ ಇಂಚ್ವರೆಗೂ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ಬೆಲ್ಟ್ನ ಫಿನಿಶಿಂಗ್ ಪೂರ್ತಿಯಾಗಿ ಬರ್ತೈತಿ ಅದಕ್ಕೋಸ್ಕರ ನಾವು ಸ್ಟೆಪ್ ಬೈ ಆಗಿ ಇದೇ ರೀತಿಯಾಗಿ ಬೆಲ್ಟನ್ನು ಸ್ಟಿಚ್ ಮಾಡ್ಕೋಬೇಕು ಒಂದು ಅರ್ಧ ಇಂಚ್ವರೆಗೂ ನಾನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳಕ್ತೀನಿ ಈಗ ನೆಕ್ಸ್ಟ್ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೋಬೇಕು ಈ ಹೊಲದಿರುವಂತಹ ಭಾಗ ಮೇಲ್ಗಡೆ ಬರಬೇಕು ಅದನ್ನು ಬೆಲ್ಟ್ ಒಳಗೆ ಹೈಡ್ ಮಾಡ್ಕೋಬೇಕು ಅಂದರೆ ಬೆಲ್ಟ್ ಒಳಗಡೆಗೆ ಮುಚ್ಚಿ ಸ್ಟಿಚ್ ಮಾಡಿಕೊಂಡಿರುವಂತಹ ಭಾಗವನ್ನು ಒಳಗಡೆಗೆ ಮುಚ್ಚಿ ಅದ್ರ ಮೇಲೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಲೆಹೆಂಗಾ ಪೂರ್ತಿ ಫಿನಿಶಿಂಗಾಗಿ ಕಾಣಿಸ್ತೈತಿ ಎಲ್ಲಿನೂ ಎಳಿ ಎಳಿ ಬರಂಗಿಲ್ಲ ಅದಕ್ಕೋಸ್ಕರ ಪ್ಲೇಟ್ಸ್ ಮಾಡ್ಕೊಂಡಿರ್ತೀವಲ್ಲ ಆ ಭಾಗ ಮೇಲ್ಗಡೆನೆ ಹೈಡ್ ಆಗಬೇಕು ಅಂದರೆ ಬೆಲ್ಟ್ನ ಒಳಗಡೆಗೆ ಹೈಡ್ ಆಗಬೇಕು ನೋಡ್ರಿ ಈ ರೀತಿಯಾಗಿ ಬೆಲ್ಟನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿವಿ ಇದು ಬೆಲ್ಟ್ನ ಉಲ್ಟಾ ಸೈಡ್ ಲೆಹಂಗಾದ ಉಲ್ಟಾ ಸೈಡ್ ಇದು ಹಾಗೆ ಈ ವಿಡಿಯೋಸ್ಗಳನ್ನು ನೀವು ಹಿಂದಿಯಲ್ಲೂ ಕೂಡ ನೋಡ್ಬೋದು ಹಾಗೆ ನಂದು ರೀಸೆಂಟಾಗಿ ಒಂದು ಅಡುಗೆ ಚಾನಲನ್ನು ಕೂಡ ಓಪನ್ ಮಾಡಿ ಅದ್ರ ಹೆಸರು ಸಿರಿ ಅಂತ ಹೇಳಿ ಸಿರಿ ಚಾನಲ್ನ ಒಂದು ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನನ್ನ ಅಡುಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಕೊಂಡಿನಿ ಈಗ ಲಾಸ್ಟ್ ಸ್ಟೆಪ್ಪು ಎರಡು ಸೈಡ್ಸ್ಗಳನ್ನು ನಾವು ಜಾಯಿಂಟ್ ಮಾಡ್ಕೋಬೇಕು ಸ್ಟಿಚಸ್ಗಳನ್ನು ಹಾಕಿ ನೋಡಿರಿ ಈ ರೀತಿಯಾಗಿ ಎರಡು ಸೈಡ್ಸ್ಗಳನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ವಿ ಅಂದರೆ ಎಳೆಗಳು ಬರಂಗಿಲ್ಲ ಇದಕ್ಕೆ ನಾವು ಜಿಗ್ ಹಾಕೋ ಅವಶ್ಯಕತೆ ಇಲ್ಲ ಈ ರೀತಿಯಾಗಿ ಕೆಳಗಿನ ಲೈನನ್ನು ಕೂಡ ಡಬಲ್ ಫೋಲ್ಡ್ ಮಾಡ್ಕೊಳ್ರಿ ಮೇಲಿನ ಲೈನನ್ನು ಕೂಡ ಡಬಲ್ ಫೋಲ್ಡ್ ಮಾಡ್ಕೊಳ್ರಿ ಎರಡು ಸೈಡ್ಸ್ಗಳನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡ್ವಿ ಅಂದ್ರೆ ಪೂರ್ತಿ ಫಿನಿಶಿಂಗ್ ಆಗಿ ಕಾಣಿಸ್ತೈತಿ ಈ ರೀತಿ ನಾವು ಲೆಹೆಂಗಾವನ್ನು ಸ್ಟಿಚ್ ಮಾಡ್ಕೋಬೇಕು ಎರಡು ಸೈಡ್ಸ್ಗಳನ್ನು ಜಾಯಿಂಟ್ ಮಾಡ್ಕೊಂಡ್ವಿ ಅಂದ್ರೆ ಇಪ್ಪತ್ತೊಂಬತ್ತು ಸೊಂಟದ ಸುತ್ತಳತೆ ಮತ್ತು ಲೆಹೆಂಗಾದ ಉದ್ದ ನಲ್ವತ್ತೊಂದು ಇಂಚು ಇರುವಂತಹ ಪ್ಲೇಟೆಡ್ ಲೆಹಂಗಾದ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಪೂರ್ತಿಯಾಗಿ ಮುಗೀತು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿಕೊಡ್ರಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋಸ್ಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬರ್ತೈತಿ ಹಾಗೆ ನಾನು ನ ನೆಕ್ಸ್ಟ್ ಹಾಕೋ ಬ್ಲೌಸ್ನ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಕೂಡ ನಿಮಗೆ ಬೇಕು ಅಂತಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು ಮಾಡಿ ಮಾಡೋದ್ರಿಂದ ಲಿಂಕ್ಗಳು ಡೈರೆಕ್ಟಾಗಿ ನಿಮ್ಮ ಮೊಬೈಲ್ಗೆ ಬರ್ತಾವೆ ಹಾಗೆ ಇದರ ಮೇಲೆ ಸೆರಗಿನ ಭಾಗದಿಂದ ನಾನು ಜಾಕೆಟ್ ಕೂಡ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿನಿ ಟೋಟಲಿ ಇದು ಒಂದು ಸ್ಯಾರಿಯಲ್ಲಿ ತ್ರೀ ಪೀಸ್ ಡ್ರೆಸ್ಸನ್ನು ಸ್ಟಿಚ್ ಮಾಡ್ತೀನಿ ಇದು ಲೆಹೆಂಗಾ ವಿಡಿಯೋ ಆಯಿತು ನೆಕ್ಸ್ಟ್ ಬರೋ ವಿಡಿಯೋಸ್ಗಳಲ್ಲಿ ಬ್ಲೌಸ್ ಮತ್ತು ಜಾಕೆಟ್ ಕಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋಸ್ಗಳನ್ನು ನೀವು ನೋಡ್ತೀರಿ ಧನ್ಯವಾದಗಳು